ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಈ ಸತಿ ನಾವು ಗಣೇಶ ಚತುರ್ಥಿನ ಆಚರಣೆ ಮಾಡೋಕ್ಕೆ ಮೋದಕ ಕಡುಬು ಕೊಳ್ಕೊಟ್ಟೆ ಅಂತ ಸುಮಾರು ತಯಾರಿಗಳನ್ನ ಮಾಡ್ಕೊತಾ ಇರ್ಬೋದು. ಇದೆಲ್ಲ ತಯಾರಿ ಜೊತೆಗೆ ಇನ್ನೊಂದು ತಯಾರಿ ತುಂಬ ಮುಖ್ಯ ಅಂತ ನನಗೆ ಗೊತ್ತಾಯ್ತು. ಯಾಕೆಂದ್ರೆ ವ್ರತಗಳನ್ನ ಆಚರಿಸೋದು ತುಂಬಾನೇ ಒಂದು ಸಾಕಷ್ಟು ಶ್ರಮ ಪಡೆಯುವಂತಹ ಒಂದು ವಿಚಾರ ಅಂತ ಹೇಳ್ಬೋದು. ಯಾಕೆಂದ್ರೆ ಒಂದು ವ್ರತ ಅಂದ್ರೆ ನಾವು ನೈವೇದ್ಯಗಳಿರುತ್ತೆ, ಹಲವಾರು ಪುಷ್ಪಗಳನ್ನ ಪೂಜೆ ಮಾಡೋದಿರುತ್ತೆ, ಮಂತ್ರಗಳಂತೂ ನಾವು ಕೇಳಬೇಕಾಗೇ ಇಲ್ಲ, ಪ್ರತಿಯೊಂದಕ್ಕೂ ಒಂದು ವಿಶೇಷ ಮಂತ್ರ ಇದೆ. ಮತ್ತೆ ಇದೆಲ್ಲ ಜೊತೆಗೆ ನಾವು ನೈವೇದ್ಯಗಳಲ್ಲಿ ನಾ ಹೇಳ್ದಂಗೆ ಮೋದಕ ಕೋಲ್ಕೊಟ್ಟೆ ಈ ತರ ನಾವು ಸುಮಾರು ನೈವೇದ್ಯಗಳನ್ನ ಇಟ್ಟು ಮಾಡ್ತೀವಿ. ಮತ್ತೇನ್ ಮಾಡ್ತೀವಿ ಅಂತ ಹೇಳಿದಾಗ ಗಣೇಶನಿಗೆ ಪ್ರಿಯವಾದ ಗರ್ಕೆ, ಗರ್ಕೆ ಪೂಜೆ ನಮ್ಗೆ ಎಲ್ಲರಿಗೂ ಗೊತ್ತು, ದೂರ್ವ ಪೂಜಾ ಅಂತ ನಾವು ಹೇಳಿ 21 ಗರ್ಕೆ ಆದ್ರೂ ನಾವು ಆರಿಸ್ಕೊಂಡು ಹೆಂಗೋ ಒಂದು ಪ್ರಯತ್ನ ಪಟ್ಟು ಸಿಗತ್ತೆ ನಮ್ಗೆ ಮಾಡ್ತೀವಿ ಪೂಜೆ. ಆದ್ರೆ ಪತ್ರೆ ಪೂಜೆ ಅಂತ ನಾವು ಮಾಡೋದಿಲ್ಲ. ಯಾಕೆಂದ್ರೆ ಅಲ್ಲಿ ಪತ್ರೆ ಪೂಜೆ ಇದೆ ನಮ್ಗೆ ವ್ರತರತ್ನಮಾಲದಲ್ಲಿ ಎಲ್ಲದರಲ್ಲೂ ಇದೆ. ಈ ಪತ್ರೆ ಪೂಜೆ ಆಮೆ ಆ ಪತ್ರೆ ಪೂಜೆ ಆಮೆ ಅಂತ ಸುಮಾರು ಬರುತ್ತೆ. ಈಗ ನಾನು ಹೇಳ್ತೀನಿ ಈ ಎಪಿಸೋಡ್ ಅದ್ರ ಬಗ್ಗೆನೆ. ಸೊ ಈ ತರ ಪೂಜೆ ಮಾಡ್ಬೇಕು ಅಂದಾಗ ನಮ್ಗೆ ಸಿಗೋದಿಲ್ಲ, ಯಾಕಂದ್ರೆ ಯಾವ ಪತ್ರೆ ಏನು ಅಂತಾನೇ ನಮ್ಗೆ ಐಡಿಯಾ ಇಲ್ಲ. ಸೊ ಆಗ ನಾವು ಯಾವ ತರ ಮಾಡ್ತೀವಿ ಅಂದ್ರೆ ಯಾವುದೋ ಒಂದು ಪತ್ರ ಸಿಕ್ಕಿರೋದನ್ನ ತಗೊಂಡು ಅದನ್ನೇ ಎಲ್ಲ ಪತ್ರ ಅಂತ ಮಾಡ್ತೀವಿ, ಇಲ್ಲ ಮಂತ್ರಾಕ್ಷತೆ ತಗೊಂಡು ಎಲ್ಲದಕ್ಕೂ ಅದನ್ನೇ ಸಮರ್ಪಯಾಮಿ ಸಮರ್ಪಯಾಮಿ ಅಂತ ಮಾಡ್ಬಿಡ್ತೀವಿ. ಈ ತರ ಇದ್ದಾಗ ಈ ಸತಿಯ ವಿಶೇಷತೆ ಏನು ಅಂದ್ರೆ ಈ ಎಪಿಸೋಡ್ ಅಲ್ಲಿ ನನಗೆ ನಮ್ಮ ವಿಶೇಷವಾಗಿ ಯಾವ ಪತ್ರೆ ಪೂಜೆ ಮಾಡಬೇಕು, 21 ಪತ್ರೆಗಳು ಯಾವುದದು, ಅದಕ್ಕೆ ಸಂಸ್ಕೃತದ ಹೆಸರೇನು, ಮತ್ತೆ ಈಗ ಕನ್ನಡದಲ್ಲಿ ಏನಂತ ಹೇಳ್ತಾರೆ, ಅದು ನೋಡಕ್ ಹೇಗಿರುತ್ತೆ ಅಂತ ಹೇಳೋದಕ್ಕೆ ನಮ್ಮ ಜೊತೆ ಶ್ರೀಮತಿ ವಿಮಲಾ ಶಾಸ್ತ್ರಿ ಅವರು ಇದ್ದಾರೆ. ಇವರು ನನಗೆ ಈ ಸತಿ ಗಣೇಶ ಹಬ್ಬಕ್ಕೆ ಎಲ್ಲ ತಯಾರಿ ಮಾಡ್ಕೋಬೇಕು, ಪತ್ರೆಗಳನ್ನೆಲ್ಲ ನಾವು ಆರಿಸ್ಕೋಬೇಕು, ಜೊತೆಗೆ ಬಾ ಕರ್ಕೊಂಡು ಹೋಗು ಅಂತ ಹೇಳಿದ್ರು. ಸರಿ, ನಾನು ಎಲ್ಲಿ ಸಿಗತ್ತೆ ನೋಡೋಣ, ಯಾಕೆಂದ್ರೆ ಸಾಮಾನ್ಯವಾಗಿ ನಾವೆಲ್ಲ ಅಪಾರ್ಟ್ಮೆಂಟ್ಗಳಲ್ಲಿ ಇದ್ದು ಯಾವ ಪತ್ರೆಗಳನ್ನು ನಾವು ಬೆಳೆಸಲ್ಲ. ದೊಡ್ಡ ದೊಡ್ಡ ಮನೆಗಳಿದ್ರು ಬೇರೆ ತರ ಅಂದ್ರೆ ಶೋ ಗಾರ್ಡನ್ ಲ್ಯಾಂಡ್ಸ್ಕೇಪ್ ಆ ತರ ಮಾಡ್ಬಿಟ್ಟಿರ್ತೀವಿ. ಸೊ ಇದರಲ್ಲಿ ನಾವು ಈ ಪತ್ರೆ ಆ ಪತ್ರೆ ಪೂಜೆಗೆ ಬೇಕು ಅಂತ ಹೇಳಕ್ಕೆ ನಮಗೆ ಗೊತ್ತೇ ಆಗೋದಿಲ್ಲ. ಸೊ ಈ ತರ ಇದ್ದಾಗ ಹೇಳ್ಕೊಡೋರು ಒಬ್ರು ಇದಾರೆ, ಕಲಿಯಕ್ ನಾನು ರೆಡಿ ಅಂತ ಹೇಳಿ ನಾನು ಅವ್ರನ್ನ ಕರ್ಕೊಂಡು ಹೋದೆ. ಅಲ್ಲಿ ಹೋದಾಗ ಅವರು ಕೆಲವು ವಿಶೇಷ ದತ್ತೂರಿ ಎಲೆ ಮತ್ತೆ ಬನ್ನಿ ಮರದ ಎಲೆ ಈ ಸುಮಾರು ಎಲೆಗಳು ನಮಗೆ ತೋರಿಸ್ಕೊಟ್ರು. ಸೊ ಹಾಗೆ ಅವರು ಪ್ರಯತ್ನದಲ್ಲಿ ಇದ್ದಾಗ ಮಧ್ಯದಲ್ಲಿ ಕೆಲವು ಪತ್ರೆಗಳು ಸಿಗ್ಲಿಲ್ಲ. ಅಂದ್ರೆ ಯಾಕೆಂದ್ರೆ ಕಷ್ಟನೇ, ಯಾಕೆಂದ್ರೆ ಬೆಂಗಳೂರಲ್ಲಿ ಎಲ್ಲ ಕಡೆ ಮನೆ ಕನ್ಸ್ಟ್ರಕ್ಷನ್ ಎಲ್ಲ ಆಗ್ತಾ ಇರತ್ತೆ, BBMP ಅವರು ಎಲ್ಲ ಕ್ಲಿಯರ್ ಮಾಡ್ತಾ ಇರ್ತಾರೆ. ಸೊ ಈ ತರ ಇದ್ದಾಗ ನಮ್ಗೆ ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಹಾಗೂ ಅವರು ಮಧ್ಯದಲ್ಲಿ ಹೇಳಿದ್ರು, ಪ್ರಾರ್ಥನೆ ಮಾಡ್ಕೊಂಡಾಗ ಗಣಪತಿಗೆ ನಿನಗೆ ಪೂಜೆ ಮಾಡ್ಬೇಕಪ್ಪ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ದಯವಿಟ್ಟು ನನಗೆ ಪತ್ರಗಳನ್ನ ಸಿಗೋ ಹಂಗೆ ಮಾಡು ಅಂದಾಗ ಸಿಕ್ಕಿದೆ. ಸೊ ಆದ್ರಿಂದ ಈಗ ನಾನು ಅವ್ರಿಗೆ ಬಿಟ್ಬಿಡ್ತೀನಿ, ಅವ್ರು ನಮಗೆ ತೋರಿಸ್ಕೊಡ್ಲಿ ಯಾವ ಪತ್ರೆನ ನಾವು ಪೂಜೆ ಮಾಡಬೇಕು, ಈ 21 ಪತ್ರಗಳು ಯಾವುದು, ಸಂಸ್ಕೃತದಲ್ಲಿ ಅದಕ್ಕೆ ಏನು ಹೇಳ್ತಾರೆ, ಮತ್ತೆ ಕನ್ನಡದಲ್ಲಿ ಅದಕ್ಕೆ ಏನು ಹೇಳ್ತಾರೆ. ಮಿಕ್ಕಿದೆಲ್ಲ ನಮ್ಮ ಮನೆಗೆ ಬಂದು ಪೂಜೆ ಮಾಡಿಸ್ಕೊಡುವಂತಹ ಪೂಜಾರಿಗಳಾಗ್ಲಿ ಗುರುಗಳಾಗ್ಲಿ ಯಾರು ನಮಗೆ ಪೂಜೆ ಮಾಡಿಸ್ಕೊಡ್ತಾರೋ ಅವರೇ ಹೇಳ್ತಾರೆ, ಅದು ಸಮರ್ಪಯಾಮಿ ಈ ಪತ್ರಂ ಸಮರ್ಪಯಾಮಿ ಅಂತ ಹೇಳಿ ಒಂದೊಂದೇ ಹೆಸರು ಹೇಳ್ದೆ ಬರ್ತಾರ ಅವರು. ಆಗ ನಾವು ಯಾವ ಪತ್ರ ಸಮರ್ಪಣೆ ಮಾಡಬೇಕು ಅಂತ ನೋಡ್ಬೇಕಲ್ಲ, ಅದಕ್ಕೋಸ್ಕರ ಇವತ್ತು ಅವ್ರು ಇಲ್ಲಿದ್ದಾರೆ. ಈಗ ಅವ್ರು ಬಂದು ನಮಗೆ ಈ ವಿಡಿಯೋ ಮುಖಾಂತರ ಎಲ್ಲರಿಗೂ ಹೇಳ್ಕೊಡ್ತಾರೆ 21 ಪತ್ರೆಗಳು ಯಾವುದು ನಾವು ಗಣೇಶಂಗೆ ಪೂಜೆ ಮಾಡುವಂಥದ್ದು ಅಂತ. ನಮಸ್ಕಾರ. ನಾನು ಪ್ರತಿ ವರ್ಷ ಎಲ್ಲ ಪತ್ರಗಳಲ್ಲೂ ಗಣೇಶನಿಗೆ ಮಾಡ್ಕೊಂಡು ಬರ್ತಾ ಇದ್ದೀನಿ, ಅದು ನನಗೆಲ್ಲ ಸಿಗ್ತಾ ಇದೆ. ಹಾಗೆ ನಿಮಗೂ ಮುಂದಿನ ವರ್ಷದಿಂದ ಇವಾಗ ನಾ ಪತ್ರಗಳನ್ನ ತೋರಿಸ್ತೀನಿ, ಅದನ್ನು ನೀವು ಐಡೆಂಟಿಫೈ ಮಾಡಿ ಮುಂದಿನ ವರ್ಷ ಇದೇ ರೀತಿ ನೀವು ಪೂಜೆ ಮಾಡಿ ನೀವು ತೃಪ್ತರಾಗಿ ಅಂತ ನಾನು ಆಸೆ ಪಡ್ತೀನಿ. ಯಾವಾಗ ನಾವು ಮನಸ್ಪೂರ್ವಕವಾಗಿ ಪೂಜೆ ಮಾಡ್ತೀವೋ ಅವಾಗ ನಮಗೆ ಒಂದು ಆನಂದ ಸಿಗತ್ತೆ, ಆ ಆನಂದ ನಿಮಗೂ ಸಿಗಲಿ ಅಂತ ಈಗ ಪ್ರತಿಯೊಂದು ಪತ್ರೆಯೂ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸುಮುಖನಿಗೆ ಮಾಚಿ ಪತ್ರೆ ಪ್ರಿಯ. ಇದು ಮಾಚಿ ಪತ್ರೆ, ಇದು ಈ ರೀತಿ ಇರುತ್ತೆ. ಇದು ಹೇಗೆ ಇರುತ್ತೆ ಅಂದರೆ ನಮಗೆ ಶಾವಂತಿಗೆ ಹೂವಿನ ಎಲೆ ಇರುತ್ತಲ್ಲ ಆ ರೀತಿ ಇರುತ್ತೆ. ಇದು ಇದು ಗಣಾಧಿಪತಿಗೆ ಪಾಟಲಿ ಪತ್ರೆ. ಪಾಟಲಿ ಪತ್ರೆ ಅಂದರೆ ರೋಸ್, ನಮ್ಮ ಗುಲಾಬಿ ಇದೆಯಲ್ಲ ಆ ಗಿಡದ ಪತ್ರೆ. ಹಾಗಾಗಿ ಇದು ನಿಮಗೆ ಎಲ್ಲ ಕಡೆನೂ ಸಿಗತ್ತೆ. ಉಮಾಧಿಪತಿಗೆ ಬಿಲ್ವ ತುಂಬ ಶ್ರೇಷ್ಠ, ಹಾಗಾಗಿ ಇದು ಬಿಲ್ವ ನಿಮಗೆಲ್ಲರಿಗೂ ಗೊತ್ತಿರುವುದೆ. ಗಜಾನನಿಗೆ ಇದು ಅತಿ ಪ್ರಿಯವಾದ ಗರಿಕೆ, ನಿಮಗೆಲ್ಲರಿಗೂ ಇದು ಗೊತ್ತೇ ಇದೆ ಗರಿಕೆ. ಅರಸು
ಕೃಷ್ಣವನಿಗೆ ದತ್ತೂರಿ. ಇದು ನೀವು ತೆಗೆದುಕೊಳ್ಬೇಕಾದ್ರೆ ಇದು ತುಂಬ ವಿಷಕಾರಿ, ಇದರಲ್ಲಿ ಹಾಲು ಬರುತ್ತೆ, ಹಾಗಾಗಿ ನೀವು ಕೀಳ್ಬೇಕು. ತುಂಬ ಮುಳ್ಳಿನ ಒಂದು ಜಾತಿ, ಇದನ್ನು ನೀವು ನೋಡಿ ತಗೋಬೇಕು. ಇದರಲ್ಲಿ ಹಳದಿ ಹೂ ಬಿಡುತ್ತೆ ನಿಮಗೆ, ಹಾಗಾಗಿ ಇದನ್ನು ನೋಡಿ. ಲಂಬೋದರನಿಗೆ ಬದರಿ ಪತ್ರೆ. ಬದರಿ ಅಂದರೆ ನಿಮಗೆಲ್ಲ ಗೊತ್ತು, ಬಿದಿರು ಅಂತ. ಈ ಬಿದಿರಿನ ಇದು ಎಲ್ಲ ಕಡೆ ಈಗ ಫ್ಯಾಷನಾಗಿ ಹಾಕ್ತಾ ಇರ್ತಾರೆ, ಇದು ನಿಮಗೆ ಸಿಗತ್ತೆ. ಗುಹಾ ಗಜನಿಗೆ ಉತ್ತರಣಿ. ಉತ್ತರಣಿ ಇದು ಹೋಮಗಳಿಗೂ ಉಪಯೋಗಿಸ್ತಾರೆ, ಅಪಮಾರ್ಗ ಪತ್ರ ಅಂತಲೂ ಹೇಳ್ತಾರೆ. ಹಾಗಾಗಿ ಇದರಲ್ಲೂ ಸಹ ನಿಮಗೆ ಹಳದಿ ಹೂವು. ಇದು ಕಾಯಿ ಬಂದು ಗೋರಿಕಾಯಿ ಥರ ಬಿಟ್ಟಿರುತ್ತೆ. ಇದು ಎಲ್ಲ ಕಡೆ ಬಿಟ್ಟಿರೋದ್ರಿಂದ ನಿಮಗೆ ಈಸಿಯಾಗಿ ತಗೋಬೋದು. ಗಜಕರ್ಣನಿಗೆ ತುಳಸಿ. ತುಳಸಿ ನಿಮಗೆ ಎಲ್ಲರಿಗೂ ಪ್ರತಿಯೊಂದು ಮನೆಯಲ್ಲೂ ಇರುವಂಥದ್ದು. ಹಾಗೆ ಮನೆಯಲ್ಲಿ ಪೂಜೆ ಮಾಡೋವಂಥ ತುಳಸಿನ ಯಾವತ್ತೂ ಪೂಜೆಗೆ ಉಪಯೋಗಿಸ್ಬೇಡಿ, ಬೇರೆ ಸಪ್ರೇಟಾಗಿ ಬೆಳೆಸ್ಕೊಂಡು ಆ ತುಳಸಿಯನ್ನು ಪೂಜೆಗೆ ಉಪಯೋಗಿಸಿ. ಏಕದಂತನಿಗೆ ಚೂತಪತ್ರ. ಚೂತಪತ್ರ ಅಂದರೆ ಮಾವಿನ ಎಲೆ. ಹಾಗಾಗಿ ನಿಮಗೆ ಅರ್ಥ ಆಗದಿದ್ದಾಗ ಪಕ್ಕದಲ್ಲಿ ಮಾವಿನ ಎಲೆ ಅಂತ ಬರ್ಕೊಂಡ್ರೆ ನಿಮಗೆ ಅದು ಗಮನಕ್ಕೆ ಬರುತ್ತೆ. ವಿಕಟಾಯ ನಮಃ. ಇದು ಕರವೀರ ಪತ್ರ. ಕರವೀರ ಅಂದರೆ ನಿಮಗೆಲ್ಲ ಗಂಟೆ ಹೂವು ಅಂತ ನಿಮಗೆ ನೆನಪಲ್ಲಿ ಇಟ್ಕೊಂಡ್ರೆ ಇದು ಕರವೀರ ಪತ್ರ ಅಂತ ನಿಮಗೆ ಐಡೆಂಟಿಫೈ ಮಾಡ್ಬೋದು. ಭಿನ್ನದಂತಾಯ ನಮಃ. ಇದು ವಿಷ್ಣು ಕ್ರಾಂತಿ ಗಿಡ. ವಿಷ್ಣು ಕ್ರಾಂತಿ ಹೇಗಿರುತ್ತೆ ಅಂದರೆ ಹುಲ್ಲಿನ ಥರನೇ ಹಾಗೆ ಕೆಳಗಡೆನೇ ಇರುತ್ತೆ, ಅದರಲ್ಲಿ ಸಣ್ಣ ಸಣ್ಣ ಹಳದಿ ಅಥವಾ ಬಿಳಿ ಹೂವು ಬಿಡುತ್ತೆ. ನೋಡೋಕ್ಕೆ ತುಂಬ ಸುಂದರವಾಗಿರುತ್ತೆ, ಅದು ನೆಲದ ಮೇಲೆ ಹಾಸ್ದಂಗೆ ಇರುತ್ತೆ. ಇದೇ ವಿಷ್ಣು ಕ್ರಾಂತಿ ಗಿಡ ಪತ್ರೆ. ವಟವೇ ನಮಃ. ಇದು ವಟವೇ ನಮಃ ಅಂದರೆ ದಾಳಂಬ್ರಿ ಪತ್ರೆ. ದಾಳಂಬ್ರಿ ನಿಮಗೆಲ್ಲರಿಗೂ ಗೊತ್ತಿರುವುದೇ. ಸರ್ವೇಶ್ವರಾಯ ನಮಃ. ಇದು ದೇವದಾರು ಪತ್ರ. ದೇವದಾರು ಪತ್ರ ಅಂದರೆ ಈ ಥರ ಇರುತ್ತೆ. ಈ ಈ ಗಿಡದ ನಾವು ಬೀಜದಲ್ಲಿ ಸಣ್ಣವರಾಗಿದ್ದಾಗ ಚಕ್ರಗಳು ಮಾಡಿ ಗಾಡಿಗಳಿಗೆ ಓಡಿಸ್ತಿದ್ವಿ. ಹಿಂದಿನವರಿಗೆ ನೀವು ಕೇಳಿದ್ರೆ ಯಾವ ಗಿಡ ಅಂತ ಹೇಳಿ ನಿಮಗೆ ತೋರಿಸ್ತಾರೆ. ಪಾಲಚಂದ್ರಾಯ ನಮಃ ಅಂದರೆ ಮರುಗ. ಮರುಗ ನಿಮಗೆಲ್ಲ ಸುಹಾಸನೆ ನೀಡುವಂಥದ್ದು, ಹಾಗಾಗಿ ಇದು ಪಾಲಚಂದ್ರಾಯ ನಮಃ. ಹೇರಂಬ. ಇದು ಸಿಂಧೂರ. ಸಿಂಧೂರ ಈ ಗಿಡದಲ್ಲಿ ಈ ಹೂವಿದೆಲ್ಲ ಅದರಲ್ಲಿ ನಾವು ಚಂದ್ರ ಮಾಡ್ತೀವಿ. ಚಂದ್ರನ ನಿಮಗೆಲ್ಲರಿಗೂ ಗೊತ್ತು, ಎಲ್ಲರೂ ಎಲ್ಲ ಇದಕ್ಕೂ ಉಪಯೋಗಿಸ್ತಾರೆ. ಈ ಹೂ ಒಣಗಿಸಿ ಅದರಲ್ಲಿ ಚಂದ್ರ ಮಾಡುವುದು ಹನುಮಂತನಿಗೆ ಬಹುಪ್ರಿಯವಾಗಿದ್ದು. ಶೂರ್ಪಕರ್ಣಾಯೇ ನಮಃ. ಇದು ಜಾಜಿ ಪತ್ರೆ. ಸುರಾಗ್ರಜ ಕರವೀರ ಪತ್ರ. ಇದು ಕೆಲವರು ಗಣಗ್ಲೆ ಅಂತಲೂ ಪೂಜೆ ಮಾಡ್ತಾರೆ. ಕರವೀರ ಪತ್ರ ಇದು ಇದರಲ್ಲಿ ಎರಡು ಥರ ಹೂ ಬಿಡುತ್ತೆ, ಇದೇ ಥರ ನೋಡಿ, ಬಿಳಿ ಮತ್ತು ಹಳದಿ ಮತ್ತು ಗುಂಡ್ ದಪ್ಪದ ಕಾಯಿಯೂ ಬಿಡುತ್ತೆ ಇದರಲ್ಲಿ. ಇಬ ಪತ್ರ ನಿಮಗೆ ಶಮಿ ಪತ್ರೆ, ನಿಮಗೆಲ್ಲರಿಗೂ ಗೊತ್ತಿರುವುದೇ. ಈ ಬನ್ನಿ ಪತ್ರೆನ ನಾವು ದಸರಾದಲ್ಲಿ ಕೊನೆಯದಾಗಿ ಬನ್ನಿ ಎಲೆ ತೊಗೊಂಡ್ಬಂದು ನಾವು ಕೊಡ್ತೀವಿ, ಅದು ಚಿನ್ನ ಅಂತ. ಬನ್ನಿ ನಮಗೆ ಅದು ಒಂದು ಇದು ಥರ ಆಗಿ ನಾವು ದಸರಾದಲ್ಲಿ ಬನ್ನಿ ಗಿಡಕ್ಕೆ ನಾವು ಪೂಜೆ ಮಾಡಿ ಬನ್ನಿ ಎಲೆನ ತಂದು ನಮಗೆ ಯಾರು ದೊಡ್ಡವರು ಇರ್ತಾರೋ ಅವರಿಗೆ ಕೊಟ್ಟು ನಮಸ್ಕಾರ ಮಾಡ್ತೀವಿ. ಇದು ಕೆಲವರಿಗೆ ಮಾತ್ರ ಪದ್ಧತಿ ಇದೆ. ಇದು ವಿನಾಯಕನಿಗೂ ತುಂಬ ವಿಶೇಷ. ವಿನಾಯಕಾಯ ನಮಃ. ಅಶ್ವತ್ಥ ಪತ್ರಂ ಪೂಜೆಯಾಮಿ ಅಂತ ಹೇಳ್ತೀವಿ. ಇದು ನಾವು ಎಲ್ಲರಿಗೂ ಗೊತ್ತು, ಎಲ್ಲ ದೇವಸ್ಥಾನದಲ್ಲೂ ಅಶ್ವತ್ಥ ಮರ ಇರುತ್ತೆ, ಅಶ್ವತ್ಥ ವೃಕ್ಷ ಇರುತ್ತೆ. ನಾವು ಹೋಗಿ ಅದಕ್ಕೆ ಪೂಜೆ ಮಾಡಿ ಅದರ ಒಂದು ಕೃಪೆ ತಗೋತೀವಿ. ಅದೇ ಥರನೇ ಇಲ್ಲಿ ನಾವು ಗಣಪತಿಗೂ ಕೂಡ ಅಶ್ವತ್ಥ ವೃಕ್ಷದ ಎಲೆಯನ್ನು ಪೂಜೆ ಮಾಡ್ತೀವಿ. ಸುರಸೇವಿತ ಅಂದರೆ ಅರ್ಜುನ ಪತ್ರ. ಇದು ನಿಮಗೆ ಎಲ್ಲಿ ರೋಡಲ್ಲಿ ರೋಡ್ ಸೈಡಲ್ಲೆಲ್ಲ ಹಾಕಿರ್ತಾರೆ. ಇದು ಆಲದ ಮರದ ಥರನೇ, ಹತ್ತಿ ಮರ ಥರನೇ ಇದು ಇರುತ್ತೆ. ಹತ್ತಿ ಮರದಲ್ಲಿ ನಿಮ್ಗೆ ಹಣ್ಣು ಸಿಗುತ್ತೆ, ಇದರಲ್ಲಿ ಹಣ್ಣು ಸಿಗಲ್ಲ.
ಇದು ಅರ್ಜುನ ಪತ್ರ. ಕಪಿಲಿನಗೆ ಅರ್ಕಪತ್ರ, ಇದು ನಿಮಗೆಲ್ಲರಿಗೂ ಗೊತ್ತಿರುವುದೇ ಇಕ್ಕದ ಎಲೆ. ಗಣೇಶಾಯ ನಮಃ ಹೇಳಿ ಎಲ್ಲ ಪತ್ರಗಳನ್ನು ಗಣೇಶನಿಗೆ ಅರ್ಪಿಸಿ ನಮಸ್ಕರಿಸುತ್ತೇವೆ. ನೋಡಿದ್ರ ಗಣೇಶನ ಒಲಿಸ್ಕೊಳ್ಳೋದು ಎಷ್ಟು ಕಷ್ಟ ಅಂತ. ಕಷ್ಟ ಯಾಕೆ ಅಂದರೆ ನಾವು ಸೋಂಬೇರಿಗಳು, ಯಾವಾಗಲೂ ಹೋಗಿ ಪತ್ರಗಳು ಹುಡುಕ್ಬೇಕು ಮಾಡಬೇಕು ಅಂದರೆ ನಾವು ಖಂಡಿತ ಮಾಡಲ್ಲ. ನಮ್ಮ ಅಮ್ಮಂದ್ರಿಗೆ ಬಿಟ್ಬಿಡ್ತೀವಿ, ಅವ್ರಿಗಾಗುವಂಥ ಅನುಕೂಲದಲ್ಲಿ ಅವ್ರು ಮಾಡ್ತಾರೆ. ಆದರೆ ಈ ಒಂದು ಹಬ್ಬದ ಸಡಗರದಲ್ಲಿ ಅವರು ಸಮಯ ಮಾಡಿಕೊಂಡು ನಮ್ಮ ಜೊತೆ ಬಂದು ನಮಗೆಲ್ಲನೂ ಹೇಳಿಕೊಟ್ಟಿದ್ದಕ್ಕೆ, ಯಾವ ಪತ್ರ ಏನು ಅಂತ ತೋರಿಸಿದ್ದಕ್ಕೆ ತುಂಬ ಧನ್ಯೋಸ್ಮಿ. ಎಲ್ಲರ ಪರವಾಗಿ ಧನ್ಯೋಸ್ಮಿ. ನಮಗೆ ತುಂಬಾ ಸಂತೋಷ ಆಯಿತು. ನಿಮಗೆಲ್ಲರಿಗೂ ಅನುಕೂಲ ಆಗಲಿ ಅಂತ ನಾನು ಈ ಪತ್ರಗಳ ಹೆಸರನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಮತ್ತು ನೀವು ಅನ್ಕೋಬೋದು ಏನು ಸುಮುಖಾಯ ನಮಃ ವಿಕಟನಿಗೆ ಕಪಿಲನಿಗೆ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದರೆ ಗಣೇಶನ ನಾನಾ ಹೆಸರುಗಳದು. ಆ ಒಂದು ಹೆಸರಿನ ವಿಶೇಷತೆಗೆ ಒಂದು ಪತ್ರ ಅಂತ ನೇಮಕ ಮಾಡಿದ್ದಾರೆ. ಹೇಗೆ ವಿನಯನ ತೋರಿಸೋನು ವಿನಾಯಕ, ವಿಘ್ನಗಳನ್ನು ತೆಗೆಯೋನು ವಿಘ್ನೇಶ್ವರನು, ಹಾಗೆ 21 ಹೆಸರುಗಳಿದೆ. ಪ್ರತಿಯೊಂದು ಹೆಸರಿಗೂ ಒಂದು ವಿಶೇಷತೆ ಇದೆ, ಆ ವಿಶೇಷತೆಗೆ ಒಂದು ವಿಶೇಷ ಪತ್ರ. ಇದೇ ಥರ ಹೂಗಳು ಇದೆಯಂತೆ. ಆದರೆ ಮುಂದಿನ ವರ್ಷ ಏನಾದರೂ ಅವಕಾಶ ಆದರೆ ಖಂಡಿತ ಒಂದು ವಿಡಿಯೋನ ಅದ್ರ ಬಗ್ಗೆನೂ ಮಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ, ಮತ್ತು ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ನಮಸ್ಕಾರ. ಓಂ ಸುಮುಖಾಯ ನಮಃ ಮಾಚಿಪತ್ರಂ ಪೂಜಯಾಮಿ. ಗಣಾಧಿಪಾಯ ನಮಃ ಬೃಹತೀಪತ್ರಂ ಪೂಜಯಾಮಿ. ಉಮಾಧಿಪಾಯ ನಮಃ ಬಿಲ್ವಪತ್ರಂ ಪೂಜಯಾಮಿ. ಗಜಾನನಾಯ ನಮಃ ದೂರ್ವಾಯುಗ್ಮಂ ಸಮರ್ಪಯಾಮಿ. ಓಂ ಹರಸೂನವೇ ನಮಃ ದತ್ತೂರಪತ್ರಂ ಸಮರ್ಪಯಾಮಿ. ಲಂಬೋದರಾಯ ನಮಃ ಬದರೀಪತ್ರಂ ಸಮರ್ಪಯಾಮಿ. ಗುಹಾಗ್ರಜಾಯ ನಮಃ ಅಪಮಾರ್ಗಪತ್ರಂ ಸಮರ್ಪಯಾಮಿ. ಗಜಕರ್ಣಾಯ ನಮಃ ತುಳಸೀಪತ್ರಂ ಸಮರ್ಪಯಾಮಿ. ಏಕದಂತಾಯ ನಮಃ ಚೂತಪತ್ರಂ ಸಮರ್ಪಯಾಮಿ. ವಿಕಟಾಯ ನಮಃ ಕರವೀರಪತ್ರಂ ಸಮರ್ಪಯಾಮಿ. ಓಂ ಭಿನ್ನದಂತಾಯ ನಮಃ ವಿಷ್ಣುಕ್ರಾಂತಿ ಪತ್ರಂ ಸಮರ್ಪಯಾಮಿ. ಓಂ ವಟವೇ ನಮಃ ದಾಡಿಮೀಪತ್ರಂ ಸಮರ್ಪಯಾಮಿ. ಓಂ ಸರ್ವೇಶ್ವರಾಯ ನಮಃ ದೇವದಾರೂಪತ್ರಂ ಸಮರ್ಪಯಾಮಿ. ಬಾಲಚಂದ್ರಾಯ ನಮಃ ಮರುವಕಪತ್ರಂ ಸಮರ್ಪಯಾಮಿ. ಹೇರಂಬಾಯ ನಮಃ ಸಿಂಧೂವಾರಪತ್ರಂ ಸಮರ್ಪಯಾಮಿ. ಶೂರ್ಪಕರ್ಣಾಯ ನಮಃ ಜಾಜೀಪತ್ರಂ ಸಮರ್ಪಯಾಮಿ. ಓಂ ಸುರಾಗ್ರಜಾಯ ನಮಃ ಗಣಕೀಪತ್ರಂ ಪೂಜಯಾಮಿ. ಇಭವಕ್ತ್ರಾಯ ನಮಃ ಶಮೀಪತ್ರಂ ಪೂಜಯಾಮಿ. ವಿನಾಯಕಾಯ ನಮಃ ಅಶ್ವತ್ಥಪತ್ರಂ ಸಮರ್ಪಯಾಮಿ. ಓಂ ಸುರಸೇವಿತಾಯ ನಮಃ ಅರ್ಜುನಪತ್ರಂ ಸಮರ್ಪಯಾಮಿ. ಓಂ ಕಪಿಲಾಯ ನಮಃ ಅರ್ಕಪತ್ರಂ ಸಮರ್ಪಯಾಮಿ. ಶ್ರೀ ಗಣೇಶ್ವರಾಯ ನಮಃ ಏಕವಿಂಶತಿಪತ್ರಾಣಿ ಸಮರ್ಪಯಾಮಿ.